ನಮಸ್ತೆ ವೀಕ್ಷಕರೇ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಓಸ್ಮೋ ಆ್ಯಕ್ಷನ್ ಕ್ಯಾಮ್ರಾ ಇದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ. ಪ್ಯಾಕ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ, ನೋಡೋಣ ಏನೇನಿದೆ ಅಂದ್ಬಿಟ್ಟು. ನೋಡಿ, ಈ ಥರ ಇದೆ ಪ್ಯಾಕು. ಮೇಲುಗಡೆ ಹುಕ್ ಇದೆ, ಇದು ಶಾರ್ಪ್ನರ್ ಮಾತ್ರ ಯೂಸ್ ಆಗುತ್ತೆ. ಹಾಗೆ ಕೆಳಗಡೆ ಏನಿದೆ ಅಂತ ನೋಡೋಣ. ಓಕೆ, ಕೆಳಗಡೆಯಲ್ಲಿ ನಿಮಗೆ ಸೀರಿಯಲ್ ನಂಬರ್ ಡೀಟೇಲು, ಏನು ಮತ್ತು ಯು ಪಿ ಸಿ ಇರ್ತದೆ. ಬಲಗಡೆ ಕಡೆ ನಿಮಗೆ ಲೋಗೋ ಇರುತ್ತೆ. ಹಾಗೆ ಹಿಂದ್ಗಡೆ ತರಿಸಿದ್ರೆ ಪ್ರಾಡಕ್ಟ್ ಸ್ಪೆಸಿಫಿಕೇಷನು ಏನೇನಿದೆ ನೋಡೋಣ. ಈ ಪ್ರಾಡಕ್ಟಲ್ಲಿ ಎರಡು ಸ್ಕ್ರೀನ್ ಇದೆ, ಮುಂದೆ ಒಂದು, ಹಿಂದೆ ಒಂದು. ಆಮೇಲೆ ಎಚ್ ಡಿ ಆರು 4K ಆಗುತ್ತೆ, ಮತ್ತು 11 mm ವಾಟರ್ ಪ್ರೂಫ್ ಇದೆ. ಏನೋ ಟೇಪ್ ಹಾಕಿದ್ದಾರೆ ಇಲ್ಲಿ. ಓಕೆ, ಹುಕ್ಕುಗೆ ರಾಕ್ ಸ್ಟಡಿ ಇದೆ. 4K 60p ಮಾಡ್ಬೋದು. ಆಮೇಲೆ 8x ಸ್ಲೋ ಮೋಷನು. ಬಾಕ್ಸಲ್ಲಿ ನಿಮ್ಗೆ ಏನೇನು ಬರುತ್ತೆ ಅಂದರೆ ಕ್ಯಾಮ್ರಾ, ಬ್ಯಾಟ್ರಿ, USB-C ಕೇಬಲು, ಕ್ವಿಕ್ ರಿಲೀಸ್ ಬೇಸ್ ಬರುತ್ತೆ, ಕರ್ವ್ಡ್ ಅಡೆಸಿವ್ ಮೌಂಟ್ ಬರುತ್ತೆ, ಬ್ಯಾಟ್ರಿ ಕೇಸ್ ಒಂದು ಇರುತ್ತೆ, ಲಾಕಿಂಗ್ ಸ್ಕ್ರೂ ಮತ್ತು ಫ್ಲ್ಯಾಟ್ ಅಡೆಸಿವ್ ಮೌಂಟು, ಅದೆಲ್ಲ ಮುಂದೆ ನೋಡೋಣ. ಹಾಗೆ ಇಲ್ಲಿ DJI ಮೀಮೋ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ QR ಕೋಡ್ ಕೊಟ್ಟಿದ್ದಾರೆ ನೋಡಿ. ಮತ್ತು ಈ ಪ್ರಾಡಕ್ಟು ವರ್ಕ್ಸ್ ವಿತ್ iMovie ಮತ್ತು ಫೈನಲ್ ಕಟ್ ಪ್ರೂ ಅಂತ ಕೊಟ್ಟಿದ್ದಾರೆ, ಅದ್ರ ಜೊತೆ ವರ್ಕ್ ಆಗುತ್ತೆ. ಮತ್ತು DJI ಕೇರ್ ರಿಫ್ರೆಶ್ ಡೀಟೇಲ್ಸ್ ಕೂಡ ಇದೆ. ಈಗ ಅನ್ಬಾಕ್ಸ್ ಮಾಡೋ ಸಮಯ, ನೋಡೋಣ ಇಲ್ಲಿಂದ ಅನ್ಬಾಕ್ಸ್ ಮಾಡೋಣ ಅಂತ. ಓ, ಇಲ್ಲೊಂದು ಟೇಪ್ ಹಾಕಿದ್ದಾರೆ, ಅಲ್ಲೊಂದು ಟೇಪ್ ಹಾಕಿದ್ರೆ ಹುಕ್ಕಗೆ. ಸರಿ, ಅಲ್ಲಿಂದನೇ ಶುರು ಮಾಡೋಣ. ಕವರ್ ಎಲ್ಲ ತೆಗೆದಾದ್ಮೇಲೆ ಇಲ್ಲೊಂದು ಕೂಡ ಟೇಪ್ ಇದೆ, ಅದನ್ನೂ ತೆಗೆದುಬಿಡೋಣ. ಅದು ತೆಗೆದ್ಮೇಲೆ ನಮಗೆ ಬಾಕ್ಸ್ ಓಪನ್ ಮಾಡಲಿಕ್ಕೆ ಸಾಧ್ಯ ಆಗೋದು. ಅವ್ರ ಲೋಗೋ ಹತ್ರನೇ ಹಾಕಿರ್ತಾರೆ. ಸರಿ, ಓಪನ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಈಗ ಓಪನ್ ಮಾಡೋ ಸಮಯ. ಓಕೆ, ಓಪನ್ ಆಯಿತು. ಓಕೆ ಓಕೆ, ಇಲ್ಲೇನೋ ಇದೆ. ಓ, ಕ್ಯಾಮ್ರಾ ಲೆನ್ಸ್ಗೆ ಪ್ರೊಟೆಕ್ಟರ್ ಥರ. ಓ, ಹಾಗೇ ಆ್ಯಕ್ಷನ್ ಕ್ಯಾಮ್ರಾ ಇಡಬೇಕಂತ ಅವ್ರು ಹೇಳ್ತಿದ್ದಾರೆ. ಓಕೆ, ಕವರ್ಲಿದೆ, ಇದನ್ನ ಇವಾಗ ಸೈಡಲ್ಲಿ ಇಟ್ಬಿಡೋಣ. ಫಸ್ಟ್ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡ್ಬಿಡೋಣ. ಓಕೆ, ಇದಿಷ್ಟೇ ಇರೋದು ಬಾಕ್ಸಲ್ಲಿ. ಕ್ಯಾಮ್ರಾ ಇನ್ನೊಂದು ಬಾಕ್ಸ್, ಮೋಸ್ಟ್ಲಿ ಆ ಬಾಕ್ಸಲ್ಲಿ ಎಲ್ಲ ಆಕ್ಸೆಸರೀಸ್ ಇರುತ್ತೆ. ಏನೇನು ಆಕ್ಸೆಸರೀಸ್ ಇದೆ ನೋಡೋಣ. ಓಕೆ, ಬಾಕ್ಸ್ ಓಪನ್ ಮಾಡ್ತಾಯಿದ್ದೀವಿ, ಮಾಡಾಯಿತು. ಏನೇನಿದೆ ಇದ್ರಲ್ಲಪ್ಪ, ಒಂದೊಂದೇ ತೆಗೆಯೋಣ. ಓಕೆ, ಒಂದು ಮೌಂಟ್ ಬಂತು ನೋಡಿ, ಇದು ಹೆಲ್ಮೆಟ್ಗೆ ಹಾಕ್ಲಿಕ್ಕಿಂತ ಯೂಸ್ ಬರುತ್ತಲ್ಲ ಆ ಅಮೌಂಟು. ಅಲ್ಲಿ ಅವ್ರ ಲೋಗೋ ಕೂಡ ಇದೆ. ಕರ್ವ್ಡ್ ಅಡೆಸಿವ್ ಮೌಂಟ್ ಅಂತ ಇದೆಯಲ್ಲ ಅದು. ಇದು ಇದರಲ್ಲಿ USB-C ಟೈಪ್ ಕೇಬಲ್ ಇದೆ, ಮತ್ತು ಸ್ಕ್ರೂ ಕೂಡ ಇದೆ ಅನಿಸುತ್ತೆ. ಲಾಕ್ ಮಾಡ್ತೀವಲ್ಲ ಹೆಲ್ಮೆಟ್ ಹಾಕ್ಕೊಂಡಾಗ, ಆ ಲಾಕಿಂಗ್ ಸ್ಕ್ರೂ ಸೈಡಲ್ಲಿ ಬಿಡೋಣ ಕವರ್ನ. ಓಕೆ, ಇದು ಫ್ಲ್ಯಾಟ್ ಆಗಿರೋ ಅಮೌಂಟು. ಇದಕ್ಕೆ ಹಿಂದ್ಗಡೆ 3mm ಗಮ್ ಇರುತ್ತೆ. ಓಕೆ, ಇದನ್ನ ಸೈಡಲ್ಲಿ ಇಟ್ಟರೆ. ಮತ್ತು ಇನ್ನು ಏನಿದೆ, ಬ್ಯಾಟ್ರಿ ಕೇಸ್. ಓ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಓ, ಚೆನ್ನಾಗಿ ಕ್ವಾಲಿಟಿ ಇದೆ ಮಾಡಿದ್ದಾರೆ ನೋಡಿ, ಹೆಂಗಿದೆ ಅಂತ. ಸಖತ್ತಾಗಿದೆ, ಓಪನ್ ಮಾಡಿ ನೋಡೋಣ. ಓಕೆ, ಇದರಲ್ಲಿ ಬ್ಯಾಟ್ರಿ ಇದೆ. ಹಾಗೆ ಕೇಸಲ್ಲಿ ಮೇಲ್ಗಡೆ ನೋಡ್ತಾರೆ ಮೆಮೊರಿ ಕಾರ್ಡ್ ಇಡಲಿಕ್ಕೆ ಅಂತ ಇರೋ ಜಾಗ ಅದು, ಅಲ್ಲೇ ನೀವು ಇಟ್ಕೊಂಡ್ರೆ ಆಯಿತು. ಅಲ್ಲಿ ಮಾರ್ಕ್ ಕೂಡ ಮಾಡಿದ್ದಾರೆ. ಈ ಥರ ಇದೆ ಬ್ಯಾಟ್ರಿ, ಇದು ವಾಟರ್ ಪ್ರೂಫ್ ಬ್ಯಾಟ್ರಿ ಇರುತ್ತೆ. ಓಕೆ, ಸೈಡ್ ಇಡೋಣ ಕವರ್ನ. ಬ್ಯಾಟ್ರಿ, ಓಕೆ, ಈ ಟೇಪ್ ಕಾಣ್ತಾ ಇದೆಯಲ್ಲ ಕೇಸರಿ ಕಲರಲ್ಲಿ, ಇದು ಕಂಪ್ಲೀಟಾಗಿ
ಕ್ಯಾಮ್ರಾದಲ್ಲಿ ಹಾಕಿದಾಗ ಕಂಪ್ಲೀಟಾಗಿ ಒಳಗಡೆ ಹೋಗ್ಬಿಟ್ಟು ಲಾಕ್ ಆಗಲಿಕ್ಕೆ. ಇನ್ನೇನೋ ಮಿಸ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ, ಇಲ್ಲ ಇಲ್ಲೇ ಇದೆ ಮ್ಯಾನ್ಯುವಲ್ಲು ನೋಡಿ, ಈ ಥರ ಇದೆ ಮ್ಯಾನ್ಯುವಲ್ಲು. ಓಕೆ, ನಮ್ಗೆ ಅರ್ಥ ಆಗಲ್ಲ ಭಾಷೆ. ಇದು ಇಷ್ಟು ದೊಡ್ಡ ಪುಸ್ತಕ ಇದೆ, ಇದು ನಮ್ಮ ಕಾಲೇಜಲ್ಲಿ ಇಷ್ಟು ದೊಡ್ಡ ಇರಲಿಲ್ಲ ಅನಿಸುತ್ತೆ ನೋಡಿ. ಇದೆಲ್ಲ ನಾವು ಓದ್ತೀವಿ ಅಂತ ಅವ್ರು ಅಂದ್ಕೊಂಬಿಟ್ಟಿದ್ದಾರೆ. ಮತ್ತು ಇನ್ನೇನಿದೆ? ಓಕೆ, ಇದು ಯಾವುದೋ ಒಂದು ಕಾರ್ಡ್ ಥರ ಇದೆ ಇದರಲ್ಲಿ. ಓಕೆ, ಜಾಸ್ತಿ ಇನ್ಫಾರ್ಮೇಷನ್ಗೆ ಇದರಲ್ಲಿ ಕ್ಲಿಕ್ ಮಾಡಿದ್ರೆ ಆಯ್ತು. ಅಲ್ಲಿ ಇನ್ನೂ ಏನಾದರೂ ಉಳ್ಕೊಂಬಿಟ್ಟಿದ್ದೀನಿ ಬಾಕ್ಸಲ್ಲಿ. ಓ ಸರಿ ನೋಡಿ, ಏನೂ ಇಲ್ಲ. ಓಕೆ, ಬಾಕ್ಸ್ನ ಯಾವಾಗ ಸರಿಯಾಗಿ ಸೈಡಲ್ಲಿ ಇಟ್ಬಿಡೋಣ, ಇದನ್ನು ಮುಚ್ಚಿಟ್ಬಿಡೋಣ, ಇದನ್ನು ಮುಚ್ಚಿಟ್ಬಿಡೋಣ. ಈಗ ಏನಿದ್ರೂ ನಮಗೆ ಇಲ್ಲಿರೋ ಪ್ರಾಡಕ್ಟ್ ಬಗ್ಗೆನೇ ನೋಡಬೇಕು. ಕ್ಯಾಮ್ರಾ ನೋಡೋಣ ಇವಾಗ. ಓಕೆ, ಈ ಥರ ಬರುತ್ತೆ ಕ್ಯಾಮ್ರಾ ನೋಡಿ. ಕೇಸ್ ಜೊತೆಲೆ ಇದೆ, ಸಗದ ಕಾಣಿಸುತ್ತಲ್ಲ ನೋಡಲಿಕ್ಕೆ. ಕೆಳಗಡೆ ಓಸ್ಮಾ ಆ್ಯಕ್ಷನ್ ಅಂತ ಬರೆದಿದ್ದಾರೆ. ಮುಂದೆ ಒಂದು ಸ್ಕ್ರೀನ್ ಇದೆ, ಓ ಹಿಂದೆ. ಓಕೆ, ಇದು ಡಿಸ್ಪ್ಲೇ ಬಟನ್ ಆನ್ ಮಾಡಲಿಕ್ಕೆ, ಆಫ್ ಮಾಡಲಿಕ್ಕೆ ಹಾಗೂ ರೆಕಾರ್ಡ್ ಮಾಡಲಿಕ್ಕೆ. ಇದು ಕೇಸ್ಗೆ ಲಾಕ್ ಆಗಿದೆ, ಸೈಡಲ್ಲಿ ಈ ಥರ ಬರುತ್ತೆ ಕೇಸು. ಕೆಳಗಡೆ ಮೌಂಟ್ ಮಾಡಲಿಕ್ಕೆ ಸ್ಕ್ರೂ ಹಾಕ್ಬಿಟ್ಟು ಟೈಟ್ ಮಾಡ್ತೀವಲ್ಲ ಅದಕ್ಕೆ. ಈ ಕಡೆ ಇರೋದು ಇದು ಮೆಮೊರಿ ಕಾರ್ಡ್ಗೆ ಮತ್ತು ಚಾರ್ಜಿಂಗ್ ಪಾಯಿಂಟು, ಅದು ಕ್ವಿಕ್ ಸ್ವಿಚ್ ಅಂತ ಬರುತ್ತೆ. ಇನ್ನೊಂದು ಅದರ ಮೇಲ್ಗಡೆ ನೋಡಿ, ಸ್ಕ್ರೀನ್ ಈ ಥರ ಇದೆ, ಮೇಲ್ಗಡೆ ಎಲ್ಲ ಕವರಾಗಿ ಹಾಕಿದ್ದಾರೆ ನೋಡಿ. ಸ್ವಲ್ಪ ಝೂಮಲ್ಲಿ ನೋಡ್ಬಿಡೋಣ, ಓಪನ್ ಮಾಡಿ ನೋಡೋಣ ಕೇಸ್ನ. ಓ, ಬಲೈ ಟೈಟ್ ಇದೆ. ಓಕೆ, ಓಪನ್ ಮಾಡ್ತಾ ಇದ್ದೀವಿ ಈಗ ನೋಡಿ ಕೇಸ್ ಹೇಗಿದೆ ನೋಡಿ. ಕ್ಯಾಮ್ರಾ ಈ ಥರ ಬರುತ್ತೆ, ಸೈಡಲ್ಲಿ ಇಟ್ಬಿಡೋಣ. ಕವರ್ನ ಕ್ಲೋಸ್ ಮಾಡಿ, ಓ ಸರಿಯಾಗಿ ಲಾಕ್ ಆಗುತ್ತೆ ನೋಡಿ, ತುಂಬ ಚೆನ್ನಾಗಿದೆ, ಗಟ್ಟಿ ಬಾಳಿಕೆ ಬರೋ ಥರ ಇದೆ ನೋಡಿ. ಈ ಥರ ಕವರ್ ಬರುತ್ತೆ, ಕ್ವಿಕ್ ಸ್ವಿಚ್ ಇದೆಲ್ಲ, ಕ್ವಿಕ್ ಸ್ವಿಚ್ ಬಟನ್ ಅಲ್ಲೇ ಇದೆ. ಓಕೆ, ಕ್ಯಾಮ್ರಾನ ಸ್ವಲ್ಪ ಝೂಮ್ ಮಾಡೋಣ ನೋಡಿ, ಹತ್ರಕ್ಕೆ ತರ್ತಾ ಇದ್ದೀನಿ. ಯಾಕೆ ಕಾಣಿಸುತ್ತೆ ನೋಡಿ, ಇವಾಗ ಬ್ಯಾಟ್ರಿ ಹಾಕಿಲ್ಲ, ಬ್ಯಾಟ್ರಿ ಹಾಕ್ಬಿಟ್ಟು ಕೂಡ ನೋಡೋಣ ಹಿಂಗೆ ಬ್ಯಾಟ್ರಿ ಹಾಕೋದು ಅಂದ್ಬಿಟ್ಟು. ಓಕೆ, ಮಾರ್ಕ್ ಇರುತ್ತೆ ಅವ್ರು ಕೊಟ್ಟಿದ್ದಾರೆ. ಓಕೆ, ಈ ಥರ ಹಾಕ್ಬಿಟ್ಟು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಕಾಣಿಸೋದಿಲ್ಲ ಕಲರು, ನೀವು ಕರೆಕ್ಟಾಗಿ ಪ್ರೆಸ್ ಮಾಡಿದ ತಕ್ಷಣ ಆ ಕಲರ್ಗಳು ನಿಮಗೆ ನೋಡಿ ಕಾಣಿಸಲ್ಲ. ಅದು ಕಾಣಿಸ್ತಾ ಇಲ್ಲ ಅಂತಂದರೆ ಬ್ಯಾಟ್ರಿ ಸರಿಯಾಗಿ ಲಾಕ್ ಆಗಿದೆ ಅಂತ ಅರ್ಥ. ಓಕೆ, ಆನ್ ಮಾಡಿ ಇವಾಗ ಸ್ಟಾರ್ಟ್ ಮಾಡೋಣ. ಈಗ ಡಿವೈಸ್ನಲ್ಲಿ ಝೂಮಿಂದ ನೋಡೋಣ ಸ್ವಲ್ಪ ಹತ್ರದಿಂದ ನೋಡಿ, ಹೆಂಗಿದೆ ಲೆನ್ಸ್, ಹೆಂಗೆ ಕಾಣಿಸುತ್ತೆ ನೋಡಿ ಅಲ್ವಾ. ಮುಂದೆ ಡಿಸ್ಪ್ಲೇ ಬೇರೆ ಇದೆ, ಹಂಗೆ ಓಸ್ಮೋ ಆ್ಯಕ್ಷನ್ ಅಂತ ಬರೆದಿದ್ದಾರೆ ಇಲ್ಲಿ. ಇದೆರಡು ಬಟನ್ಗಳಿದೆ, ಡಿಸ್ಪ್ಲೇ ಅಂತ ಇದೆಯಲ್ಲ ಇದು, ಇದು ಪವರ್ ಆನ್ ಮತ್ತು ಪವರ್ ಆಫ್ ಮಾಡಲಿಕ್ಕೆ. ಈ ಕಡೆ ರೆಡ್ ಇರೋದು ಫೋಟೋ ತೊಗೊಳ್ಳಿಕ್ಕೆ ಮತ್ತು ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ. ಈ ಕಡೆ ಮೈಕು ಮತ್ತು ಚಿಕ್ಕದೊಂದು LED ಲೈಟ್ ಇದೆ, ಸೆನ್ಸರ್ ಆಗುತ್ತೆ. ಇಲ್ಲಿ ಬ್ಯಾಟ್ರಿ ಲಾಕ್ ಆಗಲಿಕ್ಕೆ, ಇದು ಹಿಂದ್ಗಡೆ ಬ್ಯಾಟ್ರಿ. ಇಲ್ಲಿ ನೋಡಿ ಎರಡು ಬಟನ್ ಇದೆ, ಒಂದು QS ಅಂತ ಕ್ವಿಕ್ ಸ್ವಿಚ್ ಅಂತ, ಮತ್ತು ಮೆನು, ಅದು ಎರಡು ಸೇರಿಬಿಟ್ಟು ಒಂದು ಬಟನು. ಇದು ಇಲ್ಲಿ ನೀವು ಓಪನ್ ಮಾಡಿದ್ರೆ ಅಲ್ಲಿ ಚಾರ್ಜಿಂಗ್ಗೆ ಮತ್ತು ಮೆಮೊರಿ ಕಾರ್ಡ್ ಹಾಕ್ಲಿಕ್ಕೆ ನೋಡಿ, ಈ ಥರ ಇದೆ. ಇದು ಕವರ್ ಕಂಪ್ಲೀಟಾಗಿ ಕ್ಲೋಸ್ ಆದಾಗಲೇ ನೀವು ವಾಟರ್ ಪ್ರೂಫಲ್ಲಿ ವರ್ಕ್ ಆಗೋದು. ಕ್ವಿಕ್ ಸ್ವಿಚ್ ನಿಮಗೆ ಹೇಳ್ದಲ್ಲ, ಮೆನು ನೋಡಬೇಕು ಅಂದ್ಬಿಟ್ಟು. ಇವಾಗ ಒಂದು ಸಲ ನಾವು ಪವರ್ ಆನ್ ಮಾಡೋಣ. ಓಕೆ, ಪವರ್ ಆನ್ ಆಗಿದೆ. ಬ್ಯಾಟ್ರಿ ಮೀಟ್ರ್ ತೋರಿಸುತ್ತೆ ಎಷ್ಟಿದೆ ಅಂದ್ಬಿಟ್ಟು. ಈ ಥರ ಫೋಟೋಗಳು ಏನಿದೆ ತೋರಿಸುತ್ತೆ, ಆಮೇಲೆ ಏನೇನಿದೆ ಫೋಟೋ ವಿಡಿಯೋ ಕಸ್ಟಮು. ಓಕೆ, ವಿಡಿಯೋದಲ್ಲಿ ಏನೇನಿದೆ, ಲೂಪ್ ರೆಕಾರ್ಡಿಂಗು, ಟೈಮ್ ಲ್ಯಾಪ್ಸು, ಹೈಪರ್ ಲ್ಯಾಪ್ಸು, ಸ್ಲೋ ಮೋಷನು, ವಿಡಿಯೋ HDR ವಿಡಿಯೋ ಸ್ಲೋ ಮೋಷನ್ ಹೇಳಿದೆಲ್ಲ ಅದು ಇದೆ ಹಾಗೆ. ಓಕೆ, ಏನಪ್ಪ ಇದು ಹಿಂಗಾಗ್ತಾ ಇದೆ ಅಬ್ಬ, ಅರೆ ಇದು ಒಳ್ಳೆ ಕಥೆ ಆಯ್ತಲ್ಲ ಇದ್ರದ್ದು. ಓ, ಕೈಯಲ್ಲಿ ಬೇರಿದೆ. ಓಕೆ, AEB ಅಂತ ಇದೆ, ಆಮೇಲೆ ಫೋಟೋ ಬರ್ಸ್ಟ್ ಮೂಡಿದೆ, ಟೈಮ್ಡ್ ಅಂತ ಇದೆ, ಕಸ್ಟಮ್ಸು ನೀವೇ ನಿಮಗೆ ಬೇಕಾದಂಗೆ ನೀವು ಮಾಡ್ಕೊಬೋದು ಯಾವುದ್ಯಾವ್ದು ಬೇಕು ಏನು ಅಂದ್ಬಿಟ್ಟು. ಇಲ್ಲಿ ತೋರಿಸುತ್ತೆ ನೀವು ಯಾವ್ಯಾವ ರೆಸಿಷನ್ ಇಟ್ಬೇಕೊಂಬೋ ಅದನ್ನ ಮಾಡ್ಕೊಬೋದು. ಹಾಗೆ ರೈಟಲ್ಲಿ ಸ್ವೈಪ್ ಮಾಡಿದ್ರೆ ಇಲ್ಲಿ ನಿಮಗೆ ಇದು ಬರುತ್ತೆ ನೋಡಿ, ನೀವಿಲ್ಲಿ ಸೆಟ್ ಮಾಡ್ಕೊಬೋದು ಆಟೋದಲ್ಲಿ, ಮ್ಯಾನ್ಯುವಲಲ್ಲಿ, ISO, ಶಟರ್ ಸ್ಪೀಡು ಇದನ್ನೆಲ್ಲ. ಆಮೇಲೆ ಇದಿಷ್ಟೇ ಮೆನ್ಯೂದಲ್ಲಿ AWD, ಕಲರು, DWARP,
ಅದೆಲ್ಲ ಇದೆ. ಇದು ಮೆನು, ಸ್ಲೈಡ್ ಮಾಡಿದ್ರೆ ಬ್ರೈಟ್ನೆಸ್ಸು ಲಾಕ್ ಮಾಡ್ಬೋದು ಸೆಟ್ಟಿಂಗ್ಸನ್ನ. ಓಕೆ, ಯಾರು ಮುಟ್ಟಿದ್ರೆ ಏನಾಗಬಾರ್ದು ಅನ್ಲಾಕ್ ಮಾಡ್ಬೋದು. ಹಾಗೆ ಸೆಟ್ಟಿಂಗ್ಸಲ್ಲಿ ನಿಮ್ಗಿದು ವಾಯ್ಸ್ ಕಂಟ್ರೋಲ್ ಇದೆ, ಆಮೇಲೆ ಸ್ನ್ಯಾಪ್ಶಾಟ್ ಇದೆ, ಕ್ವಿಕ್ ಸ್ವಿಚ್ಚು, ವೈರ್ಲೆಸ್ ಕನೆಕ್ಷನ್ನು. ಕ್ವಿಕ್ ಸ್ವಿಚ್ಚಲ್ಲಿ ನಿಮ್ಗೆ ಏನೇನು ಬೇಕೋ ಅದನ್ನ ಆ್ಯಡ್ ಮಾಡ್ಕೊಬೋದು. ವೈರ್ಲೆಸ್ ಕನೆಕ್ಷನ್ನು, ವೈಡ್ ನಾಯ್ಸ್ ರಿಡಕ್ಷನ್ನು, ವೈರ್ಲೆಸ್ ಫ್ರೀಕ್ವೆನ್ಸಿ ಬೇರೆ ಕೊಟ್ಟಿದ್ದಾರೆ, ಸೌಂಡ್ಸ್ ಇದೆ, ಫೇಸ್ ಓರಿಯೆಂಟೇಷನ್ ಎಕ್ಸ್ಪೋಜರು, ಗ್ರಿಡ್ಡು, ಆಟೋ ಫ್ಲಿಕ್ಕರು, ಟೆಂಪ್ರೇಚರು, ಥ್ರೆಶೋಲ್ಡ್ ಇದೆಯಲ್ಲ ಅದನ್ನು ಅಲ್ಲಿ ಸೆಟ್ ಮಾಡ್ಬೋದು. ಆಟೋ ಪವರ್ ಆಪು, ಎಲ್ ಇ ಡಿ, ಲ್ಯಾಂಗ್ವೇಜು. ಓಹ್, ಚಿಕ್ಕ ಡಿವೈಸ್ ಆದರೂ ಬೇಜಾನ್ ಆಪ್ಷನ್ ಇದೆ ನೋಡಿ. ಇದು ಸ್ಕ್ರೀನ್ನ ರೊಟೇಟ್ ಮಾಡಲಿಕ್ಕೆ, ಆಟೋ ಡೌನ್ ಅಪ್ಪು ಎಲ್ಲ ಇಟ್ಕೊಬೋದು. ನೀವು ಆಟೋ ಇಟ್ಕೊಂಡ್ರೆ ನೀವು ಯಾವ ಕಡೆ ತಿರ್ಸ್ತೀರಾ ಆ ಕಡೆಗೆ ಬಂದುಬಿಡುತ್ತೆ ನೋಡಿ. ಓ, ಈ ಥರ ಬರಲ್ಲ, ಅಪ್ಪು ಡೌನ್ ಈ ಥರ ಮಾಡಿದ್ರೆ ಅದು ಆಟೋಮೆಟಿಕ್ ಸ್ವಿಚ್ ಆಗುತ್ತೆ. ಈಗ ನೋಡಿ ಚೇಂಜ್ ಆಯಿತು, ಇನ್ನು ತಿರ್ಗತಿ ಚೇಂಜ್ ಮಾಡ್ಬೇಕು ನಾನು. ಡೌನ್ ಇದೆ ಅದು ನೋಡಿ. ಸ್ವಲ್ಪ ದಿನ ಹೋಗ್ಬೇಕು, ಡಿವೈಸ್ ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಏನಂದ್ಬಿಟ್ಟು. ಇವಾಗ ತೊಗೊಂಡಿರೋದಲ್ವಾ, ಹೊಸದಿದೆ. ಇಲ್ಲಿ ನಿಮಗೆ ಫ್ರಂಟ್ ಸ್ಕ್ರೀನ್ ಆನ್ ಆಫ್ ಮಾಡ್ಲಿಕ್ಕಂತ ಇರೋದು ಅದು ಬಟನ್ನು. ವಾಯ್ಸ್ ಕಂಟ್ರೋಲ್ನ ಆಫ್ ಆನ್ ಮಾಡ್ಬೋದು. ಇದಿಷ್ಟಿದೆ. ಇಲ್ಲಿ ಮತ್ತೆ ಬೇರೆ ಆಪ್ಷನ್ಸ್ ಇದೆ, ಅದೇನೋ ನೋಡೋಣ. ಇದು ನೋಡಿದ್ವಲ್ಲ, ಫೋಟೋ ಕಸ್ಟಮ್ಸು. ಓಕೆ, ಎಲ್ಲಪ್ಪ ಅದು ರಾಕ್ ಸ್ಟಡಿನ ಎನೇಬಲ್ ಮಾಡೋದು ಅಥವಾ ಡಿಸೇಬಲ್ ಮಾಡೋದು? ಇಲ್ಲೂ ಕಾಣಿಸ್ತಾ ಇಲ್ಲ, ಇಲ್ಲೂ ಇಲ್ಲ ನೋಡಿ. ಹೊಸ ಡಿವೈಸ್ ತೊಗೊಂಡ್ರೆ ಹಿಂಗೆ ಆಗುತ್ತೆ, ಯಾವುದು ಏನಂತ ಆಪ್ಷನ್ ಗೊತ್ತಾಗಲಿಕ್ಕೆ ತುಂಬ ದಿನ ಆಗ್ಬಿಡುತ್ತೆ. ನೋಡೋಣ ಎಲ್ಲಿದೆ ಅಂದ್ಬಿಟ್ಟು ತಿರ್ಗ ತಿರ್ಗ ಅಲ್ಲೇ ಬರ್ತಿದ್ದೀನಿ. ಓಕೆ, ಕೆಳಗಡೆಯಿಂದ ಮೇಲುಗಡೆ ಎತ್ತು ನೋಡಿದ್ರೆ ಇಲ್ಲ. ಹಾಂ, ಓಕೆ, ಇಲ್ಲಿದೆ ನೋಡಿ. ರೆಸೊಲ್ಯೂಷನು 2K ಎಲ್ಲ ಸೆಟ್ ಮಾಡ್ಬೋದು. ಇವಾಗ ಇದು ಇರೋದು ಕರೆಂಟಲ್ಲಿ, ನಾನು ಯಾವ್ದು ಸೆಲೆಕ್ಟ್ ಮಾಡಿದ್ದೀನಿ ಅದೇ ಇರೋದು. ಅದನ್ನ ಚೇಂಜ್ ಮಾಡ್ಕೊಳ್ಳೋಣ ಫಸ್ಟು. ವೀಡಿಯೋ ಹೈಪರ್ ಲ್ಯಾಪ್ಸಲ್ಲಿದೆ, ಚೇಂಜ್ ಮಾಡ್ಕೊಂಬಿಟ್ಟು ವೀಡಿಯೋ ಹಾಕೋಣ. ಇವಾಗ ನೋಡೋಣ ನೋಡಿ, ರಾಕ್ ಸ್ಟಡಿ ಬ್ಲೂದಲ್ಲಿ ಕಾಣ್ತಾ ಇದ್ದರೆ ಅದು ರಾಕ್ ಸ್ಟಡಿ ಎನೇಬಲ್ ಆಗಿದೆ ಅಂತ. ಅದು ಇಮೇಜ್ ಸ್ಟೆಬಿಲೈಸೇಷನ್ಗೆ, ಅಂದರೆ ನೀವು ನಡ್ಕೊಂಬಿಟ್ಟು ಹೋಗ್ತಾ ಇರ್ತೀರಾ, ಇಲ್ಲ ಗಾಡಿ ಮೇಲೆ ಹಾಕೊಂಡು ಅದನ್ನ ಹೆಲ್ಮೆಟ್ಗೆ ಮೌಂಟ್ ಮಾಡ್ಕೊ ಹೋಗ್ತಿರಲ್ಲವ, ಆವಾಗ ರಾಕ್ ಸ್ಟಡಿ ಬರುತ್ತೆ. ಇದು ಕೆಲವೊಂದು 4:3 ರಾಕ್ ಸ್ಟಡಿ ಮಾಡಲಿಕ್ಕಾಗಲ್ಲ, ಮತ್ತು ಸ್ಲೋ ಮೋಷನಲ್ಲಿ ಕೂಡ ಅದು ಫ್ರೇಮ್ ರೇಟು 240-200 ಎಲ್ಲ ಇದ್ದರೆ ಮಾಡಲಿಕ್ಕಾಗಲ್ಲ. 1080 ಮಾಡ್ಬೋದು, 720 ಮಾಡಲಿಕ್ಕಾಗಲ್ಲ ನೋಡಿ. ಅದು ಫ್ರೇಮ್ ರೇಟ್ ಜಾಸ್ತಿ ಇದೆ, 200 ಎಲ್ಲ ಇದೆಯಲ್ಲ ಅದಕ್ಕೇ. ಇವಾಗ ನೋಡಿ 60 ಫ್ರೇಮ್ಸಲ್ಲಿ ಮೋಸ್ಟ್ಲಿ ನೋಡಿ, 60 ಫ್ರೇಮ್ಸಿಂದ ರಾಕ್ ಸ್ಟಡಿ ಎನೇಬಲ್ ಆಗುತ್ತೆ. 100 ಫ್ರೇಮ್ಸಲ್ಲೆಲ್ಲ ರಾಕ್ ಸ್ಟಡಿ ಎನೇಬಲ್ ಮಾಡಲಿಕ್ಕಲ್ಲ. ಇದು 2.7K ಅದು, ಇದು 60 ಫ್ರೇಮ್ಸ್ವರೆಗೂ ಎನೇಬಲ್ ಮಾಡೋದು. 2.7K 4:3 ಇದ್ರೂ ನಿಮಗೆ ರಾಕ್ ಸ್ಟಡಿ ಎನೇಬಲ್ ಮಾಡ್ಬೋದು ನೋಡಿ. ಹಂಗೆ ಬೇರೆ ಬೇರೆ ಸೆಟ್ಟಿಂಗ್ಸ್ ಎಲ್ಲ ಇದೆ, ಅದನ್ನು ನೋಡ್ಕೊಂಬಿಡೋಣ. ಇದೆಲ್ಲ ಡೀಟೇಲ್ ವಿಡಿಯೋನ ನಾನು ಸ್ವಲ್ಪ ದಿನ ಆದಮೇಲೆ ಹಾಕ್ಬೇಕಾಗುತ್ತೆ. ಅದು ಹೆಂಗಿದೆ ಕ್ಯಾಮ್ರಾ ಏನು, ನಾನು ಅಂದ್ಕೊಂಡ ರೀತಿಯಲ್ಲೇ ನನ್ನ ನಿರೀಕ್ಷೆ ಥರನೇ ಇದೇನೇ ಇಲ್ಲ ಅಂದ್ಬಿಟ್ಟು ಮುಂದೋದು ಬರುತ್ತೆ ನೋಡಿ. ತುಂಬ ಹ್ಯಾಂಡಿಯಾಗಿದೆ, ಮತ್ತು ಗ್ರಿಪ್ ಮಾಡ್ಕೊಳ್ಳಿಕ್ಕೆ ಸಖತ್ತಾಗಿದೆ. ಅಂದರೆ ಮೇಲುಗಡೆ ರಬ್ಬರು ಕೋಟ್ ಥರ ಇದೆ, ಸೊ ಕೈಯಿಂದ ಜಾರಲ್ಲ ನೋಡಿ. ಎಷ್ಟು ಚಿಕ್ಕದಾಗಿದೆ, ಚೊಕ್ಕದಾಗಿದೆ. DJI ಮೀಮೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಬ್ಲೂಟೂತನ್ನು ಆನ್ ಮಾಡಿ ಕ್ಯಾಮ್ರಾನ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಫಸ್ಟು ಮಾಡಬೇಕಿರೋ ಕೆಲಸ ಏನಂದರೆ ಫರ್ಮ್ವೇರ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದು.